ರೈತ ಬಾಂಧವರೇ ನಮಸ್ಕಾರ ರೈತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ 10 ವರ್ಷ ಆಡಳಿತದಲ್ಲಿ ರೈತರಿಗೆ ಸಾಲ ಮನ್ನಾ ಅಂತ ರೈತರಿಗೆ ನಂಬಿಸಿ ಅಧಿಕಾರಕ್ಕೆ ಬಂದ ನಂತರ 10 ವರ್ಷದಲ್ಲಿ ಕೇವಲ 40,000 ಕೋಟಿ ಮಾತ್ರ ಇಡೀ ದೇಶದ ರೈತರ ಸಾಲವನ್ನು ಮನ್ನಾ ಮಾಡಿದರು ಆದರೆ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು 2019 ರಲ್ಲಿ ರೈತರಿಗೆ ಅನುಕೂಲವಾಗಬೇಕೆಂದು ಸುಮಾರು 12 ಕೋಟಿ ದೇಶದ ರೈತರಿಗೆ ಪ್ರಧಾನಮಂತ್ರಿ ಸಮ್ಮಾನ್ ನಿಧಿ ಅಡಿಯಲ್ಲಿ 260,000 ಕೋಟಿ ಹಣವನ್ನು 12 ಕೋಟಿ ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಹೀಗಾಗಿ ಈ ಯೋಜನೆಯ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಸರ್ಕಾರ ಯಡ್ರಪ್ಪನವರು 6,000 ಜೊತೆಯಲ್ಲಿ 4,000 ವನ್ನ ಸೇರಿಸಿ ಪ್ರತಿ ವರ್ಷ ರೈತರಿಗೆ 10,000 ರೂಪಾಯಿ ಅವರ ಖಾತೆಯಲ್ಲಿ ಜಮಾ ಆಗ್ತಾ ಇತ್ತು ಆದರೆ ಸಿದ್ದರಾಮಯ್ಯನವರ ಮನ್ನೆ ಬಜೆಟ್ನಲ್ಲಿ ಮಂಡನೆ ಮಾಡಿದಂತ ಬಜೆಟ್ನಲ್ಲಿ ರೈತರಿಗೆ ಸಿಗುವಂತ ರಾಜ್ಯ ಸರ್ಕಾರದಿಂದ ಪ್ರತಿ ರೈತನಿಗೆ 4,000 ರೂಪಾಯಿ ಆ ಒಂದು ಯೋಜನೆಯನ್ನ ಹಣವನ್ನು ಒದಗಿಸಿಲ್ಲ ರದ್ದು ಮಾಡಿದರೆ ಹೀಗಾಗಿ ಅವರ ನಡೆಗೆ ನಾನು ಖಂಡಿಸುತ್ತೇನೆ ಇವತ್ತು ಕರ್ನಾಟಕದ 57 ಲಕ್ಷ ರೈತರ ಖಾತೆಗೆ ಪ್ರತಿ ವರ್ಷಕ್ಕೆ 4,000 ಅಂತ ಬರುವುದಿಲ್ಲ ಹೀಗಾಗಿ ಕರ್ನಾಟಕದ ರೈತ ಮುಖಂಡರು ತಾವೆಲ್ಲರೂ ಈ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧವಾಗಿ ಚಳವಳಿಯನ್ನು ಪ್ರಾರಂಭವನ್ನ ಮಾಡಬೇಕು ನನ್ನ ಮತಕ್ಷೇತ್ರದಲ್ಲಿಯೂ ಕೂಡ 263,000 ರೈತರ ಖಾತೆಗೆ ಈ ಹಣವನ್ನು ಬರುವುದಿಲ್ಲ ಬೀದರ್ ಜಿಲ್ಲೆಯ ರೈತ ಮುಖಂಡರಿಗೆ ಕೂಡ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ನಮ್ಮ ಜಿಲ್ಲೆಯ ಎರಡು ಸಚಿವರಿದ್ದು ಈ ಒಂದು ರೈತರ ಸಂಬಂಧಪಟ್ಟಂತ ವಿಷಯಕ್ಕೆ ಅಧಿವೇಶನದಲ್ಲಿ ಚಕಾರವನ್ನು ಎತ್ತಿರಲಿಲ್ಲ ಹೀಗಾಗಿ ಇವರ ನಡೆಯ ಕೂಡ ಧಿಕ್ಕರಿಸಬೇಕು ಅನ್ನುವಂತದ್ದನ್ನು ನಾನು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ರೈತ ಬಾಂಧವರು ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ರೈತ ಬಡವ ಮತ್ತು ಮಧ್ಯಮ ವರ್ಗದ ವಿರೋಧಿಯಾಗಿದೆ ಅಷ್ಟೇ ಅಲ್ಲ ಕೈಗಾರಿಕೋದ್ಯಮಿಗಳ ವಿರೋಧಿಯಾಗಿದೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಅಂತ ಹೇಳ್ತೀನಿ ಧನ್ಯವಾದಗಳು